नमस्कार नहीं नोड़ता सुद्दी समय न्यूज चैनल इदु लोकल एक्सप्रेस नानु महरुद डाकुळगी दिन मुख्यांश बीदर औराद राष्ट्रीय हेद्दारी कामगारी परिशीलने नडेसिद केंद्र सचिवरु मरकल जनवाड़ा कौटा ब्रिज मत्तु औराद नगर रस्ते कामगारी वीक्षणे राष्ट्रीय हेद्दारी कामगारी वेगवन्नु हेच्चिसि भगवंत खूबा प्रजापिता ब्रह्मकुमारी पावनधाम केंद्र 87ने त्रिमूर्ति शिवजयंती कार्यक्रम शुक्रवार नगर केंद्र वतियिंद ध्वज हिडिदु भव्य मेरवणिगे मानसिक नेम्मदिगे अध्यात्म अगत्य शिवराज राठोड पट्टणद पुरभवन पत्रिकागोष्ठी आयोजने समाजद ओग्गट्टिगे जात्रा महोत्सव पूरकवागिवे जात्रेगळिंद ओडेद मनसुगळु कूडुवंतागलि जात्रे यशस्वीगोळिसलु श्री सिद्धरामेश्वर पट्टदेवरु करे हुमनाबाद तालूका हल्लिकेडबी पट्टणदल्ली गुरुसिद्धेश्वर प्रथम जात्रा महोत्सव आयोजने प्रतिदिन गुड्डापुर दानम्म देविय प्रवचन फेब्रवरी 18 महाशिवरात्रि उत्सव पाल्गोळ्ळलु पूज्यश्री श्रीपति पंडितराध्य शिवाचार्य करे ब्यालळिय शिवानंद कैलास आश्रमदल्ली नडेयुत्तिरुव सच्चिदानंद महास्वामिगळ रजत महोत्सव 7ने दिवसद कार्यक्रमदल्ली पूज्यरिंद जरुगिद आशीर्वचन फेब्रवरी 17र कार्यक्रमदल्ली पाल्गोळ्ळलु पूज्य नागलिंग श्रीगळ करे बीदर जिला पोलिस संचारी पोलिस ठाणे वतियिंद संचारी अरिवु कार्यक्रम बैक सवाररिगे हेलमेट वितरिसि जागृति मूडिसिद पोलिस इलाखे निम्म कुटुंबक्के नीवे आसरेयाद कारण संचारी नियम पालिसि एसपि चन्नबसवण्णनवरु वार्तेगळ विवर बीदर औराद एनएच 161 ए राष्ट्रीय हेद्दारी कामगारिय वेगवन्न हेच्चिसि एंदु केंद्र नूतन नवीकरिसबहुदाद इंधनगळ मूल रासायनिक हागू रसगोब्बर खाते सचिवराद भगवंत खूबा हेळिदरु अवरु बीदर औराद एनएच 161 ए राष्ट्रीय हेद्दारी कामगारी परिशीलने मत्तु मार्ग मध्ये बरुव ग्रामगळाद मरकल जनवाड़ा कौटा ब्रिज मत्तु औराद नगरदल्ली रस्ते कामगारी वीक्षणे माडि मातनाडिदरु मरकल जनवाड़ा ग्रामस्थरु राष्ट्रीय हेद्दारिय सैड ड्रैनेज गळन्नु इन्नष्टु उद्द माडबेकेंदु सचिवर गमनक्के तंद्रु परिशीलिसि इदर वेगवन्नु हेच्चिसबेकु सार्वजनिकर अनुकूलक्कागि ಅದಷ್ಟು ಬೇಗನೆ ದಾರಿ ಮಾಡಿಕೊಡಬೇಕು ಎಂದು ಹೇಳಿದರು ನಗರ ಹಾಗೂ ಗ್ರಾಮೀಣ ಭಾಗದಲ್ಲಿ ಸೈಡ್ ಡ್ರೈನೇಜ್ ಗಳ ಉದ್ದ ಹೆಚ್ಚಿಸಲು ಚೇಂಜ್ ಆಫ್ ಸ್ಕೋಪ್ ಗಳಲ್ಲಿ ತೆಗೆದುಕೊಂಡು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡುವ ನಿಟ್ಟಿನಲ್ಲಿ ಸೈಡ್ ಡ್ರೈನ್ ಗಳ ಉದ್ದ ಹೆಚ್ಚಿಸಬೇಕೆಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದರು ರಾಷ್ಟ್ರೀಯ ಹೆದ್ದಾರಿಯ ಗುಣಮಟ್ಟ ಹಾಗೂ ರಸ್ತೆ ನಿರ್ಮಾಣ ಕಾಮಗಾರಿ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆದ ಸಚಿವರು ಆದಷ್ಟು ಬೇಗನೆ ಕಾಮಗಾರಿ ವೇಗವನ್ನು ಹೆಚ್ಚಿಸಿ ಜನರ ಅನುಕೂಲಕ್ಕಾಗಿ ರಸ್ತೆ ನಿರ್ಮಿಸಬೇಕು ಅಂದಾಗ ಮಾತ್ರ ಜನರಿಗೆ ಸುಗಮವಾಗಿ ಸಂಚರಿಸಲು ಅನುಕೂಲವಾಗುತ್ತದೆ ಎಂದು ಖೂಬಾ ಅವರು ತಿಳಿಸಿದರು ಹೆದ್ದಾರಿಯ ಕೊನೆಯ ಭಾಗವಾದ ಮಹಾರಾಷ್ಟ್ರ ಗಡಿವರೆಗೂ ಹೋಗಿ ರಸ್ತೆಯ ಕುರಿತು ಸಾರ್ವಜನಿಕರು ಹೇಳಿದ ವಿಷಯಗಳನ್ನು ಅಧಿಕಾರಿಗಳ ಗಮನಕ್ಕೆ ತಂದು ಹೆದ್ದಾರಿಯ ಬಗ್ಗೆ ಇರುವ ಸಮಸ್ಯೆಗಳನ್ನು ಬಗೆಹರಿಸಬೇಕು ಕಾಮಗಾರಿಯ ಗುಣಮಟ್ಟದಲ್ಲಿ ನಡೆಯಬೇಕು ಸಂಬಂಧಿಸಿದ ಅಧಿಕಾರಿಗಳು ರಸ್ತೆ ಮೇಲೆ ನಿಂತು ಕೆಲಸ ಮಾಡಿಸಬೇಕೆಂದು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನು ಸಚಿವರು ನೀಡಿದರು ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ವಿಭಾಗೀಯ ಕಚೇರಿಯ ವಿವೇಕ್ ಜೈಸ್ವಾಲ್ ಬೀದರ್ ಸಹಾಯಕ ಆಯುಕ್ತರಾದ ಲವಿಶ್ ಓಡಿಯಾ ರಾಷ್ಟ್ರೀಯ ಹೆದ್ದಾರಿ ಕಲಬುರಗಿ ಪಿಡಿ ಅಜಯಮಣಿ ರೆಸಿಡೆಂಟ್ ಇಂಜಿನಿಯರ್ ವಿನಯಕಾಂತ್ ಮಹೇಶ್ ನಾಯ್ಡು ಪ್ರಾಜೆಕ್ಟ್ ಮ್ಯಾನೇಜರ್ ಸಮೀರ್ ಪಾಷಾ ಬೀದರ್ ಮತ್ತು ಔರಾದ್ ತಾಲೂಕಿನ ತಹಸೀಲ್ದಾರರು ಶರಣಪ್ಪ ಪಂಚಾಕ್ಷರಿ ಕುಮಾರ್ ದೇಶಮುಖ್ ಅಣ್ಣಪ್ಪ ಖಾನಾಪುರೆ ಅಶೋಕ್ ಖೂಬಾ ಚಂದ್ರಶೇಖರ್ ದೇಶಮುಖ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು उसका भी किस प्रकार सेम आ रहा सेम है बारिश हो जाएगा नहीं होता बारिश तो होने लगा तो पूरा ग्राउंड के ऊपर आने लगता है मैंने ये 12 मीटर फीट है सर तो दैट इज अराउंड 10 मीटर फीट है 2 मीटर से ಇಲ್ಲ ಬೇಕಾ 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 ಇಲ್ಲ ಬೇಕಾ
ಇಂದಿನ ದಿನಮಾನಗಳಲ್ಲಿ ಮಾನಸಿಕ ನೆಮ್ಮದಿ ಮನುಷ್ಯನಿಗೆ ಅಮೃತಕ್ಕೆ ಸಮಾನವಾಗಿದ್ದು ಅದನ್ನು ಗಿಟ್ಟಿಸಲು ನಿತ್ಯ ಯೋಗ ಧ್ಯಾನ ಹಾಗೂ ಅಧ್ಯಾತ್ಮ ಅಗತ್ಯವಾಗಿದೆ ಎಂದು ನಗರಸಭೆಯ ನೂತನ ಪೌರಾಯುಕ್ತರಾದ ಶಿವರಾಜ್ ರಾಠೋಡ್ ಅವರು ತಿಳಿಸಿದರು. ನಗರದ ಜನವಡ ರಸ್ತೆಯಲ್ಲಿರುವ ಬ್ರಹ್ಮಕುಮಾರಿ ಕೇಂದ್ರ ಪಾವನಧಾಮದಲ್ಲಿ 87ನೇ ತ್ರಿಮೂರ್ತಿ ಶಿವಜಯಂತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಒತ್ತಡದ ಬದುಕಿನಲ್ಲಿ ಇಂದು ಮನುಷ್ಯ ತನ್ನ ನೆಮ್ಮದಿಯನ್ನು ಕಳೆದುಕೊಂಡಿದ್ದಾನೆ. ನೆಮ್ಮದಿ ಹಣ ಕೊಟ್ಟು ಕೊಂಡುಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ, ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯವೂ ಇಲ್ಲ. ಜಗತ್ತಿನ ಅತಿದೊಡ್ಡ ಆಧ್ಯಾತ್ಮಿಕ ಕೇಂದ್ರವೆನಿಸಿದ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ನಿತ್ಯ ನಡೆಯುವ ರಾಜಯೋಗ ಅಭ್ಯಾಸದಿಂದ ಮನುಷ್ಯ ಮಾನಸಿಕವಾಗಿ ಬಲಿಷ್ಠನಾಗಬಲ್ಲನು ಎಂದು ಹೇಳಿದರು. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಬಿವಿ ಭೂಮರಡ್ಡಿ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಡಾಕ್ಟರ್ ಪಿ ವಿಠಲ್ ರೆಡ್ಡಿ ಅವರು ಮಾತನಾಡಿ, ಮನುಷ್ಯನಿಗೆ ಹಣಬಲ, ತೋಳ್ಬಲ, ಬಾಹುಬಲ ಇದ್ದರೆ ಸಾಲದು, ಮನೋಬಲ ಮುಖ್ಯವಾಗಿದೆ. ಅದು ವಿಕಾಸವಾಗಬೇಕಾದರೆ ನಿತ್ಯ ಸತ್ಸಂಗ, ಸಂಸ್ಕಾರ, ಸಹಕಾರ ಭಾವನೆ ಇದೆಲ್ಲಕ್ಕೂ ಮಿಗಿಲಾಗಿ ಅಧ್ಯಾತ್ಮ ಬಲ ಅಗತ್ಯವಾಗಿದೆ ಎಂದು ಹೇಳಿದರು. ಬ್ರಹ್ಮಕುಮಾರಿ ಕೇಂದ್ರ ಪಾವನಧಾಮ ಸಂಚಾಲಕರಾದ ಬಿ ಕೆ ಪ್ರತಿಮಾ ಬೆಹೆಂಜಿ ಅವರು ಸಾನ್ನಿಧ್ಯ ವಹಿಸಿ ಮಾತನಾಡಿ, ಮನುಷ್ಯನಲ್ಲಿರುವ ವಿಕಾರಿ ಶಕ್ತಿ ದಮನವಾಗಿಸಲು ಪರಮಾತ್ಮನ ಸಾನ್ನಿಧ್ಯಕ್ಕೆ ಹತ್ತಿರವಾಗಬೇಕು. ಶಿವರಾತ್ರಿ ಸಿದ್ಧವಾಗಬೇಕಾದರೆ ಆತ್ಮವು ಪರಮಾತ್ಮನೊಂದಿಗೆ ಮಿಲನವಾಗಬೇಕು, ಆಗ ಪವಿತ್ರ ಆತ್ಮವಾಗಿ ಹೊರಹೊಮ್ಮುವುದು ಎಂದು ಹೇಳಿದರು. ಕೇಂದ್ರದ ಹಿರಿಯ ರಾಜಯೋಗ ಶಿಕ್ಷಕಿ ಬಿ ಕೆ ಗುರುದೇವಿ ಬೆಹೆಂಜಿ ಅವರು ಮಾತನಾಡಿದರು. ಕೇಂದ್ರದ ಹಿರಿಯ ಪ್ರವರ್ತಕರಾದ ಬಿ ಕೆ ಪ್ರಭಾಕರ್, ಹಿರಿಯ ಪತ್ರಕರ್ತ ಶಿವಶರಣಪ್ಪ ವಾಲಿ, ಸುಭಾಷ್ ಹಾಗೂ ಇತರರು ವೇದಿಕೆ ಮೇಲೆ ಹಾಜರಿದ್ದರು. ಆರಂಭದಲ್ಲಿ ಜಹೀರಾಬಾದ್ನ ಕುಮಾರಿ ಸಂಯುಕ್ತ ಹಾಗೂ ನೃತ್ಯ ಶಿಕ್ಷಕಿ ಪವಿತ್ರ ಅವರಿಂದ ಶಿವತಾಂಡವ ನೃತ್ಯ ಗಮನ ಸೆಳೆಯಿತು. 17ನೇ ತ್ರಿಮೂರ್ತಿ ಶಿವ ಜಯಂತಿ ನಿಮಿತ್ತ ಶಿವ ಧ್ವಜಾರೋಹಣ ಜರುಗಿತು. ಸಾಕಾರ ಮೂರ್ತಿಗಳಾಗಲು ಹಾಗೂ ಪವಿತ್ರ ಆತ್ಮಗಳಾಗಿ ಪರಿವರ್ತಿತವಾಗಲು ಪ್ರತಿಜ್ಞಾವಿಧಿ ಬೋಧಿಸಲಾಯಿತು. ಶಿವನ ಹುಟ್ಟುಹಬ್ಬ ನಿಮಿತ್ತ ಕೇಕ್ ಕತ್ತರಿಸಲಾಯಿತು. ನಂತರ ಶಿವನಿಗೆ ನೈವೇದ್ಯ ಸಮರ್ಪಿಸಿ ಎಲ್ಲರೂ ಪ್ರಸಾದ ಸ್ವೀಕರಿಸಿ ಕಾರ್ಯಕ್ರಮಕ್ಕೆ ವಿದಾಯ ಹೇಳಿದರು. ಶುಕ್ರವಾರ ಮಧ್ಯಾಹ್ನ 3 ಗಂಟೆಗೆ ಬ್ರಹ್ಮಕುಮಾರಿ ಕೇಂದ್ರ ಪಾವನಧಾಮದ ವತಿಯಿಂದ ಶಿವರಾತ್ರಿ ನಿಮಿತ್ತ ನಗರದೆಲ್ಲೆಡೆ ಕೇಂದ್ರದ ಸಹೋದರ ಸಹೋದರಿಯರು ಶ್ವೇತವರ್ಣದ ಬಟ್ಟೆಗಳನ್ನು ಧರಿಸಿ ಕೈಯಲ್ಲಿ ಬ್ರಹ್ಮಕುಮಾರಿ ಕೇಂದ್ರದ ಧ್ವಜ ಹಿಡಿದು ಮೆರವಣಿಗೆ ಕೂಡ ನಡೆಸಲಾಗುತ್ತೆ. ಬ್ರಹ್ಮಕುಮಾರಿ ಕೇಂದ್ರ ಪಾವನಧಾಮದ ರಾಜಯೋಗ ಶಿಕ್ಷಕಿ ಬಿ ಕೆ ಮಂಗಲ ಬೆಹೆಂಜಿ, ಬಿ ಕೆ ಶಿಲ್ಪಾ ಬೆಹೆಂಜಿ ಇದೇ ವೇಳೆ ಹಾಜರಿದ್ದರು. विकारों को मिटाने वाला आज जैसे हम सब बाबा की मुरली सुन रहे थे, बाबा ने बड़ी अच्छी बात आज हमें बताई कि आप सबको दुखी बनाने वाला, सारी संसार की व्यवस्था को बिगाड़ने वाला, हमारे संबंधों को खराब करने वाला, हमारे जीवन से सुख शांति को समाप्त करने वाला कौन? विकार है, रावण है. और ये महाशत्रु के ऊपर महापरमात्मा हम सबको विजय प्राप्त करने के लिए शक्ति दे रहे हैं, ज्ञान दे रहे हैं. और उस शक्ति को प्राप्त करने की एक ही एक विधि बाबा ने हम सबको बताई, अपने को आत्मा समझ, मेरे साथ अपना संबंध जोड़ो. मेरे पास जो शक्तियाँ हैं वो सारी शक्तियाँ धीरे धीरे तुम्हारे में ट्रांसफर होती जाएगी और वो शक्तियों से हम विकारों के ऊपर विजय प्राप्त करेंगे. इसको ही कहा गया गीता के अंदर, विकारों के ऊपर विजय प्राप्त करके जगत जीत बनना है. परमात्मा का अवतरण नर्क को स्वर्ग बनाने के लिए अर्थात आसुरी मानव को फिर से दैवी मानव बनाने के लिए होता है. साधारण कार्य सभी साधारण आत्माएं सृष्टि पर करती है, पर यह सबसे बड़ा महान कार्य है जो आत्मा के अंदर विकार भर गए, मन अस्त व्यस्त हो गया, बुद्धि उसकी चंचल हो गई, संस्कार उसके खराब हो गए, अनेक विकारों की विकृतियां अंदर से आ गई. बाह्य चीजों को शुद्ध करना ये हमारे सब के पास साधन है, पाउडर है, परंतु आत्मा को शुद्ध करने का, आत्मा को सशक्त करने का कार्य एक परमात्मा पिता का है. और वो पिता इस सृष्टि पर अवतरित होकर दिव्य ज्ञान देकर, आध्यात्मिक शिक्षा देकर, राजयोग की शिक्षा देकर हम सबको हिरीय नम बीदर जनते अक्तंगे ನಾನೇನೋ ಸ್ವಲ್ಪ ಮಿಸ್ ಮಾಡ್ಕೊಂಡಿನಿ ಅಂತ ಅನ್ನಿಸ್ತು. 7 ಗಂಟೆಗೆ ಬರಬೇಕಾಗಿತ್ತು, ಸ್ವಲ್ಪ ಕಾರಣಾಂತರಗಳಿಂದ ಇವತ್ತು ಡಿಗ್ರಿ ಎಕ್ಸಾಮ್ ಸ್ಟಾರ್ಟ್ ಇದೆ, ಸೊ ಅದನ್ನು ಸೆಟ್ ಮಾಡಿ ಬರಬೇಕಾದ್ರೆ ಸ್ವಲ್ಪ ಲೇಟ್ ಆಯಿತು. ಅದಲ್ಲದೆ ನೀವು ಬರ್ರಿ ಅನ್ನೋರೆ ಅಂತೇಳಿ ಇನ್ವಿಟೇಷನ್ ಕೊಟ್ಟಿದ್ದರು, ನಾನು ಇಲ್ಲಿ ಬಂದು ಚೀಫ್ ಗೆಸ್ಟ್ ಅಂತ ಹೇಳಿ, ಇದು ನನ್ನ ಸೌಭಾಗ್ಯ. ಇವತ್ತು ಇಲ್ಲಿ
ಯಾರೇ ಒಬ್ಬರು ಈಗ ಫಾರ್ ಎಕ್ಸಾಂಪಲ್ ನಮ್ಮ ವಿದ್ಯಾರ್ಥಿನಿ ಒಂದು ವೇಳೆ ನಮ್ಮ ಹತ್ತಿರ ಮಾತಾಡ್ತಾ ಇದ್ರೆ ನಮಗೆ ಬಹಳ ಒಂದು ಅಭಿಮಾನ ಅನಿಸ್ತದೆ. ಅದೇ ರೀತಿ ಇಲ್ಲಿ ನಮ್ಮ ಮಾಮಿಯವರು ಇದ್ದಾರೆ, ಪ್ರೇಮಲತ ಮಾಮಿಯವರು, ಮತ್ತೆ ನಮ್ಮ ಅಮ್ಮ ಇದ್ದಾರೆ ಗುರುನಾಥ್ ರೆಡ್ಡಿ, ಅಲ್ಲಿಂದ ಶಿಕ್ಷಣ ಪ್ರೊಫೆಸರ್ ಇದ್ದಾರೆ. ಸೊ ನಾವು ಯಾವುದಾದ್ರೂ ಒಂದು ಮಾತಾಡಬೇಕಾದ್ರೆ ನಾನು ಇಲ್ಲಿ ಬರಬೇಕಾದ್ರೆ ನಾನು ಮಂತ್ರ ಮುಗ್ಧನಾದೆ. ಆಕ್ಚುಲಿ ಮಾತೇ ಬರ್ತಾ ಇಲ್ಲ. ನಮ್ಮ ದೀದಿಯವರು, ಇಬ್ರು ದೀದಿಯವರು, ಇವರಂತೂ ಮುರಳಿ ಹೇಳಿದ್ರು ಏನು ಸಾಕ್ಷಾತ್ ಬಾಬಾ ಬಂದಿಲ್ಲಿ ಅಂತ ಹೇಳ್ತಾರೆ ಆ ರೀತಿ ಅವ್ರು ಹೇಳಿದ್ರು. ಆಮೇಲೆ ಈ ಒಂದು ಮಹಾಶಿವರಾತ್ರಿ ಬಗ್ಗೆ ಗುರುದೇವಿ ಅಕ್ಕನವರು ನಾವು ಏನು ಮಾತಾಡಬೇಕಿದ್ದೀವಿ ಅದೆಲ್ಲ ಹೇಳಿಬಿಟ್ಟಿದ್ದಾರೆ. ಸೊ ನಾವು ಏನು ಹೇಳ್ತೀವಿ ಅವ್ರು ಅದರಲ್ಲೇ ಮಾತು ಮಾತಿನಲ್ಲಿ ಒಂದು ಎರಡು ಸಾಕು ಹೇಳಿದರು, ಸಮಯನೇ ಇಲ್ಲ ರೀ, ಟೈಮ್ ಇಲ್ಲ, ಹ್ಯಾಂಗ್ ಮಾಡಬೇಕು. ಎಲ್ರಿಗೂ ಇರೋದು 24 ತಾಸೇ, 24 ತಾಸ್ಗಿಂತಲೂ 48 ತಾಸು ಬೇರೆ ಯಾರಿಗಿರಲ್ಲ, ಎಲ್ಲರೂ 24 ತಾಸೇ ಇರ್ತದೆ. ಅವರು ಬಹಳ ಚೆನ್ನಾಗಿ ಮ್ಯಾನೇಜ್ಮೆಂಟ್ ಕೋರ್ಸಸ್ ನಡೆಸ್ತಾರೆ, ಅದರಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಕೂಡ ಒಂದಿದೆ. ಟೈಮ್ ಮ್ಯಾನೇಜ್ಮೆಂಟ್ ನಾವೇನ್ ಮಾಡ್ತಿದೀವಿ ಅವ್ರು ಹೇಳಿದ 100% ಸತ್ಯ ಇದೆ. ಅದಕ್ಕಿಂತ ಹೆಚ್ಚಿಗೆ ಸಮೃದ್ಧಿ ಯಾರನ್ನೂ ಸಿಗಕ್ಕೆ ಸಾಧ್ಯ ಇಲ್ಲ. ಅದು ಮೆಂಟಲ್ ಪೀಸ್ ಇಲ್ಲಿ ಬಂದು ಸಿಗುತ್ತೆ ಅಂತ ನಾನು ಭಾವಿಸ್ತೇನೆ. ದಿಸ್ ಇಸ್ ಫಸ್ಟ್ ಟೈಮ್ ಐ ಹ್ಯಾವ್ ಕಮ್ ಹಿಯರ್, ಸೊ ನೆಕ್ಸ್ಟ್ ಟೈಮ್ ಮತ್ತೆ ಬರ್ತಾ ಇರ್ತೇನೆ. ತಮ್ಮ ಆಶೀರ್ವಾದ ಸಮಾಜದ ಒಗ್ಗಟ್ಟಿಗೆ ಜಾತ್ರಾ ಮಹೋತ್ಸವಗಳು ಪೂರಕವಾಗಿವೆ. ಜಾತ್ರೆಗಳಿಂದ ಒಡೆದ ಮನಸ್ಸುಗಳು ಕೂಡುವಂತಾಗಲೆಂದು ಗೋರಚಿಂಚೋಳಿಯ ಸಿದ್ದರಾಮೇಶ್ವರ ಮಠದ ಸದ್ಗುರು ಶ್ರೀ ಸಿದ್ದರಾಮೇಶ್ವರ ಪಟ್ಟಾದೇವರು ಅಭಿಪ್ರಾಯಪಟ್ಟರು. ಭಾಲ್ಕಿ ಪಟ್ಟಣದ ಪುರಭವನದಲ್ಲಿ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರರ ಜಾತ್ರಾ ಮಹೋತ್ಸವ ಹಾಗೂ ಸದ್ಗುರು ನಮಸಪ್ಪ ಅಜ್ಜನವರ ಸ್ಮರಣೋತ್ಸವ 2023 ಕಾರ್ಯಕ್ರಮದ ನಿಮಿತ್ತ ಬುಧವಾರ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರರ ಜಾತ್ರಾ ಮಹೋತ್ಸವವು ಮಾರ್ಚ್ 14 12 ದಿವಸಗಳ ಕಾಲ ಅತಿ ವಿಜೃಂಭಣೆಯಿಂದ ನಡೆಸಲಾಗುವುದು. ಕಳೆದ ಕೆಲವು ವರ್ಷಗಳಲ್ಲಿ ಕೊರೋನಾ ಹಿನ್ನೆಲೆಯಲ್ಲಿ ಜಾತ್ರಾ ಮಹೋತ್ಸವ ಒಂದಿಷ್ಟು ಸಪ್ಪೆಯಾಗಿತ್ತು. ಇವಾಗ ಗೋರ್ಚಿಂಚೋಳಿ ಗ್ರಾಮದಲ್ಲಿ ನಾನಾ ಮಠಾಧೀಶರು ಗಣ್ಯರು ಆಗಮಿಸುವರು ಎಂದು ಪೂಜ್ಯರು ಸುದ್ದಿಗಾರರಿಗೆ ಜಾತ್ರಾ ಮಹೋತ್ಸವದ ಕುರಿತು ಮಾಹಿತಿಯನ್ನು ನೀಡಿದರು. ಮಠಾಧೀಶರ ಆಶೀರ್ವಚನ ಕೇಳುವುದರೊಂದಿಗೆ ಜಾತ್ರೆ ವಿಜೃಂಭಣೆಯಿಂದ ಆಚರಿಸಲು ಭಕ್ತಾದಿಗಳು ಶ್ರಮಿಸಬೇಕು ಎಂದು ಹೇಳಿದರು. ಜಾತ್ರಾ ಮಹೋತ್ಸವದ ಸ್ವಾಗತ ಸಮಿತಿ ಅಧ್ಯಕ್ಷರಾದ ಶಿವ ಲೋಖಂಡೆಯವರು ಮಾತನಾಡಿ, ಭಾರತ ದೇಶ ಹಬ್ಬ ಜಾತ್ರೆಗಳನ್ನು ಆಚರಿಸುವ ದೇಶವಾಗಿದೆ. ವಿವಿಧತೆಯಲ್ಲಿ ಏಕತೆಯಿಂದಿರುವ ಭಾರತ ದೇಶದಲ್ಲಿ ಈ ಜಾತ್ರೆಗಳೇ ಸಾಮರಸ್ಯ ಮೂಡಿಸುವಂತಾಗಿವೆ. ಹೀಗಾಗಿ ಎಲ್ಲ ವರ್ಗದ ಜನರು ಜಾತ್ರೆಗೆ ಆಗಮಿಸಿ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳ ಮತ್ತು ನಮಸಪ್ಪ ಅಜ್ಜನವರ ಕೃಪೆಗೆ ಪಾತ್ರರಾಗಬೇಕೆಂದು ಹೇಳಿದರು. ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷರಾದ ಪ್ರೊಫೆಸರ್ ಶಂಭುಲಿಂಗ್ ಕಾಮಣ್ಣ ಅವರು ಈ ಸಂದರ್ಭದಲ್ಲಿ ತಮ್ಮ ವಿಚಾರಗಳನ್ನು ತಿಳಿಸುತ್ತಾ, ಗೋರ್ಚಿಂಚೋಳಿಯ ಜಾತ್ರಾ ಮಹೋತ್ಸವದಲ್ಲಿ ಮಾರ್ಚ್ 24 ಮತ್ತು 25 ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ವತಿಯಿಂದ ಸಾಹಿತ್ಯ ಸಮ್ಮೇಳನ ನಡೆಸಲಾಗುವುದು. ವಿವಿಧ ಗೋಷ್ಠಿಗಳು ಸೇರಿದಂತೆ ಸಮ್ಮೇಳನ ಯಶಸ್ವಿಯಾಗಿ ನಡೆಸಲು ಎಲ್ಲರೂ ಸಹಕರಿಸಬೇಕು ಎಂದು ಮನವಿ ಮಾಡಿಕೊಂಡರು. ಪತ್ರಿಕಾಗೋಷ್ಠಿಯಲ್ಲಿ ಪ್ರಮುಖರಾದ ಸೋಮನಾಥಪ್ಪ ಅಷ್ಟೂರೆ, ಸಾಗರ್ ಈಶ್ವರ ಖಂಡ್ರೆ, ಜೈಕಿಶನ್ ಬಿಯಾನಿ, ಚನ್ನಬಸವ ಬಳತೆ, ಸುನೀಲ್ ವಾಲಿ, ವಿಲಾಸ್ ಬಕ್ಕ, ಶಿವಕುಮಾರ್ ಕಲ್ಯಾಣಿ, ಡಾಕ್ಟರ್ ಜಗದೀಶ್ ಭೂರೆ, ಅಶೋಕ್ ಬಾವ್ಗೆ, ಶಿವಾನಂದ ಅಡಿಗೆ, ವಿಶಾಲ್ ಪುರಿ, ಸುಭಾಷ್ ಬಿರಾದರ್, ಚಂದ್ರಕಾಂತ್ ಪಾಟೀಲ್, ಸುಭಾಷ್ ಕಾರಮುಂಗೆ, ವೀರಣ್ಣ ಕಾರ್ಬರಿ, ವಿಶ್ವನಾಥಪ್ಪ ಬಳಕಟ್ಟೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಆಮೇಲೆ ಸಮಾಜದಲ್ಲಿ ಶಾಂತಿ ಸಮಾಧಾನ, ನಾವೆಲ್ಲರೂ ಭಾರತೀಯರು ಇದ್ದೇವೆ ಅನ್ನುವಂಥ ಪರಿಪಾಠವನ್ನು ಬೆಳೆಸಬೇಕು. ಇಷ್ಟೇ ಅಲ್ಲ, ಈ ಇಡೀ ವಿಶ್ವವೇ ನಮಗಾಗಿ ಇದೆ, ನಾವು ಇದನ್ನು ಚೆನ್ನಾಗಿ ಕಾಪಾಡ್ಕೋಬೇಕು ಅನ್ನುವಂಥ ಸಂದೇಶವನ್ನು ಇಡೀ ವಿಶ್ವಕ್ಕೆ ಸಾರುವಂತಹ ಜಾತ್ರೆ ಇದು ಆಗಬೇಕು. ಒಂದು ಅವಿನಾಭಾವ ಸಂಬಂಧದ ಜಾತ್ರೆ, ಮಾನವೀಯತೆಯ ಜಾತ್ರೆ, ಸಂಸ್ಕಾರ ಸಂಸ್ಕೃತಿಯ ಜಾತ್ರೆ ಇದು ಆಗಬೇಕು ಅಂಥೇಳಿ ನಾವು ಈ ನಾನಾ ವಿಷಯಗಳನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿ ವಿಷಯಗಳು 11 ದಿವಸಗಳ ಕಾಲ ಬೇರೆ ಬೇರೆ ವಿಷಯಗಳನ್ನೇ ನಾವು ಇಟ್ಟೇವೆ. ಒಂದು ದಿವಸ ಅಲ್ಲಮ ಪ್ರಭುದೇವರ ವಚನವನ್ನು ಇಟ್ಟೇವೆ. ಒಳಗಣ ರಣರಂಗ ಬಡಗಣ ಶೃಂಗಾರ, ಬಳಕೆಗೆ ಬಂದ ಬಟ್ಟೆ ಇದೇನು ಅಂತ ಹೇಳಿ ಅಲ್ಲಮ ಪ್ರಭುದೇವರ ಅಷ್ಟೇ ದಿವಸ ಅದು ಮತ್ತೆ ನಾವು ಇನ್ನೊಂದು ಪ್ಲಸ್ ಮೀಟ್ ಮಾಡ್ತೇವೆ. ಆಮೇಲೆ ಆಮಂತ್ರಣ ಇನ್ವಿಟೇಷನ್ ಕಾರ್ಡ್ ಬಂದ ಮೇಲೆ ನಮಗೆಲ್ಲ ಜಾತ್ರಾ ಮೋಸದು ಹಿಂಗೆ ಒಟ್ಟು 11 ದಿವಸಗಳ ಕಾಲ. ಒಂದು ದಿವಸ ದಾಸರದು, ಆಮೇಲೆ ಒಂದು ದಿವಸ ಪತಂಜಲಿ ಯೋಗ ಸೂತ್ರ, ಯೋಗ ಚಿತ್ತ ವೃತ್ತಿ ನಿರೋಧ, ಇನ್ನೊಂದು ಶ್ರದ್ಧವಾನ್ ಲವತೆ ಜ್ಞಾನ ಅಂತೇಳಿ ಭಗವದ್ಗೀತೆಯ ಶ್ಲೋಕ, ಒಂದು ದಿವಸ ಅಕ್ಕ ಮಹಾದೇವಿದು, ಸಜ್ಜನರ ಬಲ್ಲವರೊಡನೆ ಸಂಗಮ ಮಾಡಿದರೆ ಮೊಸರು ಹೊಸದು ಬೆಣ್ಣೆ ತೆಗೆದುಕೊಂಬಂತೆ ಅನ್ನುವಂಥ ವಿಷಯ. ಹಿಂಗೆ
ಹನ್ನೊಂದು ದಿವಸಗಳ ಕಾಲ ಒಂದು ದಿವಸ ಸಂತ ಜ್ಞಾನೇಶ್ವರರು ತಪಂಗ ಕುರಿತು 25ನೇ ತಾರೀಕಿನವರೆಗೇನು ಪ್ರತಿನಿತ್ಯ ಪ್ರವಚನ ಹಾಗೂ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ನಿಮಿತ್ತ ಏನೇನಿದೆ ಪೂಜ್ಯ ಅಪ್ಪಾಜಿ ಅವ್ರು ಮಾತಾಡ್ತಾರೆ, ಆದ್ರೂ ಕೂಡ ಒಂದು ಜಾತ್ರೆ ಮಾಡಬೇಕಾದ್ರೆ ನಾವೆಲ್ಲರೂ ನಿಮ್ಮೆಲ್ಲ ಹಿರಿಯರ ಆಶೀರ್ವಾದದಿಂದ ಹಾಗೂ ಸಣ್ಣವ್ರು ಕೂಡ ಏನದ ಒಳ್ಳೆ ರೀತಿಯಿಂದ ಕಾರ್ಯಕ್ರಮ ಮಾಡಿದ್ರೆ ಮಾತ್ರ ನಮ್ಮ ಜಾತ್ರೆ ಯಶಸ್ವಿ ಆಗ್ತದೆ. ಹೋದ ವರ್ಷ ಪೂಜ್ಯರ ಆಶೀರ್ವಾದದಿಂದ ಭಾಳ ದೊಡ್ಡ ಕಾರ್ಯಕ್ರಮ ಆಯಿತು. ಆ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಳಷ್ಟು ಜನ ನಾನು ನೋಡಿ ನಾ ಕಾರ್ಯಕ್ರಮದಲ್ಲೆಲ್ಲ ಹಿರಿಯ ಸೋಮಣ್ಣವ್ರು ಹಿಡ್ಕೊಂಡು ಎಲ್ಲರೂ ಏನದ ಭಾಳಷ್ಟು ಒಳ್ಳೆ ರೀತಿಯಿಂದ ತಾವೆಲ್ಲ ನಮಗೇನದ ಒಳ್ಳೆ ರೀತಿಯಿಂದ ಏನದ ಕೆಲಸ ಮಾಡ್ಲಿಕ್ಕೆ ಏನದ ಅನುವು ಮಾಡಿಕೊಟ್ಟು ನೀವೆಲ್ಲ ಪ್ರೋತ್ಸಾಹ ಕೊಟ್ಟರು ಒಂದು ಒಳ್ಳೇದಾಯ್ತದ. ಈ ಜಾತ್ರೆ ಯಶಸ್ವಿ ಆಗ್ಲಿಕ್ಕೆ ನಾನು ಅಧ್ಯಕ್ಷನಂತಲ್ಲ ನಾವೆಲ್ಲರೂ ಅಧ್ಯಕ್ಷ ಇದ್ದಂಗೆ ನಾನು ಏನೇ ಮಾಡಿದ್ರು ಕೂಡ ನಿಮ್ಗೆ ಬಿಟ್ಟು ಮಾಡ್ಲಿಕ್ಕೆ ಆಗಲ್ಲ. ಅದು ದಯಮಾಡಿ ತಾವೆಲ್ಲರೂ ಒಳ್ಳೆ ರೀತಿಯಿಂದ ಸಲಹೆ ಕೊಟ್ಟು ಯಾವುದೇ ತಪ್ಪು ಆಗಲಾರ್ದಂಗೆ ಹುಮ್ನಾಬ ತಾಲೂಕಾ ಹಳ್ಳಿಕೇಡ್ ಬಿ ಪಟ್ಟಣದಲ್ಲಿ ಫೆಬ್ರವರಿ 10ರಿಂದ 18ರವರೆಗೆ ಪೂಜ್ಯ ಶ್ರೀ ಡಾಕ್ಟರ್ ಶಾಂತವೀರ ಶಿವಾಚಾರ್ಯರು ಗಡಿ ಗೌಡಗಾಂವ್ ಅವರ ವತಿಯಿಂದ ಗುಡ್ಡಾಪುರ ದಾನಮ್ಮ ದೇವಿ ಅವರ ಪುರಾಣ ಜರುಗುತ್ತಿದೆ. 18ರಂದು ಶ್ರೀ ಗುರುಸಿದ್ದೇಶ್ವರರ ಪ್ರಥಮ ಜಾತ್ರಾ ಮಹೋತ್ಸವ ನಿಮಿತ್ತ ಮಹಾಶಿವರಾತ್ರಿ ಉತ್ಸವ ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ. ಆದ್ದರಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ಶ್ರೀ ಗುರುಸಿದ್ದೇಶ್ವರ ಸಂಸ್ಥಾನ ಚಿಕ್ಕಮಠದ ಪೀಠಾಧಿಪತಿಗಳಾದ ಪೂಜ್ಯ ಶ್ರೀ ಶ್ರೀಪತಿ ಪಂಡಿತಾರಾಧ್ಯ ಶಿವಾಚಾರ್ಯರು ಸುದ್ದಿ ಸಮಯಕ್ಕೆ ತಿಳಿಸಿದರು. ಹಳ್ಳಿಕೇಡ್ ಬಿ ಪಟ್ಟಣದ ಶ್ರೀ ಗುರುಸಿದ್ದೇಶ್ವರ ಸಂಸ್ಥಾನ ಚಿಕ್ಕಮಠದಲ್ಲಿ ಕಾರ್ಯಕ್ರಮದ ಕುರಿತು ವಿವರಗಳನ್ನು ಪೂಜ್ಯರು ಸಮಗ್ರವಾಗಿ ನೀಡಿದರು. ಪೂಜ್ಯಶ್ರೀ ಷಟಸ್ಥಲ ಬ್ರಹ್ಮ ಡಾಕ್ಟರ್ ಶಾಂತವೀರ ಶಿವಾಚಾರ್ಯರು ನಮ್ಮೊಂದಿಗೆ ಒಂದಿಷ್ಟು ವಿಚಾರಗಳನ್ನು ಹಂಚಿಕೊಳ್ಳುತ್ತಾ, ಶ್ರೀ ಗುರು ಸಿದ್ದೇಶ್ವರರ ಜಾತ್ರೆ ಅಂದರೆ ಅದು ಕೇವಲ ಬೆಂಡು ಬತಾಸೆ ಹಾಗೂ ಪಲ್ಲಕ್ಕಿ ಉತ್ಸವ ಮಾಡುವಂಥ ಜಾತ್ರೆಯಲ್ಲ, ಇದು ಜ್ಞಾನದ ಜಾತ್ರೆ, ಇದು ಅಜ್ಞಾನದ ಕತ್ತಲೆಯನ್ನು ಹೊಡೆದೋಡಿಸಿ ಭಕ್ತರ ಹೃದಯದಲ್ಲಿ ಜ್ಞಾನದ ಬೆಳಕನ್ನು ಚೆಲ್ಲುವಂಥ ಜಾತ್ರೆಯಾಗಿದೆ. ಹೀಗಾಗಿ 9 ದಿವಸಗಳ ಕಾಲ ನಡೆಯುವ ಈ ಕಾರ್ಯಕ್ರಮದಲ್ಲಿ ಕೇಳಿಗೆಯ ಶಿವಲಿಂಗ ಸ್ವಾಮಿಗಳು, ಭಾಲ್ಕಿಯ ಪೂಜ್ಯಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರು, ಹಾರಕುಡದ ಪೂಜ್ಯಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು, ಪೂಜ್ಯಶ್ರೀ ಹವಾ ಮಲ್ಲಿನಾಥ್ ಮಹಾರಾಜರು, ಕಲಬುರಗಿಯ ಶ್ರೀನಿವಾಸ ಸ್ವಾಮಿಗಳು, ಹುಮನಾಬಾದ್ನ ರೇಣುಕಾ ಗಂಗಾಧರ್ ಶಿವಾಚಾರ್ಯರು, ಮುಖೇಡದ ಶ್ರೀ ವಿರೂಪಾಕ್ಷ ಶಿವಾಚಾರ್ಯರು, ಮುಗುಳಕೋಡದ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳು, ಚಿದಂಬರ ಆಶ್ರಮದ ಪೂಜ್ಯ ಶ್ರೀ ಶಿವಕುಮಾರ್ ಮಹಾಸ್ವಾಮಿಗಳು ಸೇರಿದಂತೆ ನಾಡಿನ ಹಲವು ಮಠಾಧೀಶರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಈಗಾಗಲೇ ಇನ್ನೂ ಹಲವು ಪೂಜ್ಯರು ಪಾಲ್ಗೊಳ್ಳಲಿದ್ದಾರೆ. ಹೀಗಾಗಿ ಫೆಬ್ರವರಿ 18ರಂದು ಹಳ್ಳಿಕೇಡದಲ್ಲಿ ನಡೆಯುವಂತಹ ಈ ಜಾತ್ರಾ ಮಹೋತ್ಸವ ಹಾಗೂ ಮಹಾಶಿವರಾತ್ರಿ ಉತ್ಸವ ಕಾರ್ಯಕ್ರಮದಲ್ಲಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಶಾಂತವೀರ ಶಿವಾಚಾರ್ಯರು ತಿಳಿಸಿದರು. ಪೂಜ್ಯಶ್ರೀ ಶ್ರೀಪತಿ ಪಂಡಿತಾರಾಧ್ಯ ಶಿವಾಚಾರ್ಯರು ಮಾತನಾಡಿ, ಜಿಲ್ಲೆ ಸೇರಿದಂತೆ ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣ ಹಾಗೂ ಆಂಧ್ರಪ್ರದೇಶದಿಂದ ಭಕ್ತಾದಿಗಳು ಬಹಳಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ. ಆದ್ದರಿಂದ ಮಹಾಶಿವರಾತ್ರಿ ದಿವಸ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಗುರುವಿನ ಕೃಪೆಗೆ ಪಾತ್ರರಾಗಬೇಕೆಂದು ತಿಳಿಸಿದರು. ಶ್ರೀಮಠದ ಪರಮ ಭಕ್ತರು ಹಾಗೂ ಹಳ್ಳಿಕೇಡ್ ಗ್ರಾಮದ ಗಣ್ಯ ವ್ಯಕ್ತಿಗಳಾದ ಶ್ರೀ ಗುರುಲಿಂಗಯ್ಯ ಸ್ವಾಮಿ ಹಾಲ ಅವರು ಮಾತನಾಡಿ, ಪ್ರತಿದಿನ ಸಾಯಂಕಾಲ 7 ಗಂಟೆಗೆ ಗುಡ್ಡಾಪುರ ದಾನಮ್ಮ ತಾಯಿಯ ಪ್ರವಚನ ಬಹಳ ಅದ್ಭುತವಾಗಿ ಪೂಜ್ಯರು ಶ್ರೀ ಶಾಂತವೀರ ಶಿವಾಚಾರ್ಯರು ನಡೆಸಿಕೊಡ್ತಾ ಇದ್ದಾರೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಪ್ರವಚನವನ್ನು ಆಲಿಸಬೇಕು. ಅಲ್ಲದೆ ಮುಕ್ತಾಯ ಸಮಾರಂಭ ದಿವಸ ಅಂದರೆ ಶಿವರಾತ್ರಿ ದಿವಸ ನಡೆಯುವಂತಹ ವಿವಿಧ ಕಾರ್ಯಕ್ರಮಗಳಲ್ಲಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪುರಾಣ ಪ್ರವಚನ ಹಾಗೂ ಕಾರ್ಯಕ್ರಮದಲ್ಲಿ ಪೂಜ್ಯರು ನೀಡುವಂಥ ಆಶೀರ್ವಚನಗಳನ್ನು ಆಲಿಸಿ ಧನ್ಯರಾಗಬೇಕೆಂದು ಕರೆ ನೀಡಿದರು. ಪ್ರಥಮ ಜಾತ್ರಾ ಮಹೋತ್ಸವ ಅನ್ನತಕ್ಕಂಥದ್ದನ್ನು ಪ್ರಾರಂಭ ಮಾಡಿದ್ವಿ. ಸುಮಾರು 11 ದಿನಗಳಿಂದ ಗುಡ್ಡಾಪುರ ದಾನಮ್ಮದೇವಿಯ ಪ್ರವಚನ ಒಂದು ಕಡೆಗೆ, ಆದರೆ ಪ್ರತಿನಿತ್ಯನೂ ಈ ನಮ್ಮ ನಾಡಿನ ಹೆಸರಾಂತ ಮಠಾಧೀಶರು ಆಗಮಿಸಿ ಆಶೀರ್ವಚನವನ್ನು ನೀಡ್ತಾ ಇದ್ದಾರೆ. ಇದು ವಿಶೇಷವಾಗಿ ಈ ಜಾತ್ರೆ ಹೆಂಗೆ ಆಗಬೇಕಾಗ್ಯದ ಅಂತ ಕುಣ್ ಕೇಳಿದ್ರೆ, ಕೇವಲ ಪ್ರಥಮ ಜಾತ್ರೆ ತನ್ನೋದಕ್ಕಿಂತಲೂ ಶಿವರಾತ್ರಿಯ ಉತ್ಸವ, ಶಿವರಾತ್ರಿ ಉತ್ಸವ ತಿಳ್ಕೊಂಡ್ರೆ ನಮ್ಮ ವೀರಶೈವ ಲಿಂಗಾಯತ ಧರ್ಮಕ್ಕೆ ಅಥವಾ ನಮ್ಮ ಸಮಾಜಕ್ಕೆ ಶಿವರಾತ್ರಿ ಎಷ್ಟು ಮಹತ್ವ ತಿಳ್ಕೊಳೋದು ಕೇಳಿದ್ರೆ, ಶಿವನಿಗಾಗಿನೇ ಮೀಸಲಾಗಿರ್ತಕ್ಕಂಥ ದಿನ ಅವತ್ತಿನ ದಿವಸ ಶಿವರಾತ್ರಿ, ಶಿವಯೋಗ ದಿವಸ. ಅಂಥ ಶಿವರಾತ್ರಿ ಶಿವಯೋಗ ದಿವಸ ಸುಮಾರು ನಾಡಿನ ಹೆಸರಾಂತ ಕಲಾವಿದರು, ಸಂಗೀತಗಾರರು, ಬೆಳಗಾಗುವರೆಗಿನ ಕೂಡ ಜಾಗರಣೆ, ನಾಡಿನ ಹಲವಾರು ಮಠಾಧೀಶರು, ರಾಜಕಾರಣಿಗಳು ಈ ಕಾರ್ಯಕ್ರಮದೊಳಗಿಂದ ಪಾಲ್ಗೊಳ್ತಾ ಇದ್ದಾರೆ. ವಿಶೇಷವಾಗಿ ದಿನಾಂಕ 18ನೇ ತಾರೀಕಿನ ದಿವಸ ಸಾಯಂಕಾಲ ಬೆಳಗಾಗುವರೆಗಿನ ಕೂಡ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ಈ ನಾಡಿನ ಸುತ್ತಮುತ್ತಲಿನ ಸಮಸ್ತ ಜನತೆಯೆಲ್ಲ ಈ ಕಾರ್ಯಕ್ರಮದೊಳಗಿಂದ ಪಾಲ್ಗೊಂಡು ಗುರುವಿನ ಕೃಪೆಗಿಂದ ಪಾತ್ರರಾಗಬೇಕೆಂದು ಅವರ ಹತ್ರ ಕೇಳ್ಕೊತಾ ಇದ್ದೀವಿ. ಟೋಟಲ್ ಯಾರ್ಯಾರು ಪೂಜ್ಯರು ಬರ್ತಾ ಇದ್ದಾರೆ? ಈಗಾಗಲೇ ಹಾರ್ಕುಡದ ಪರಮ ಪೂಜ್ಯರು ದಯಮಾಡಿಸಿದ್ದಾರೆ.
ಆಮೇಲೆ ಇವತ್ತು ಜಡಗಾದಿಂದ ಮುರುಘರಾಜೇಂದ್ರ ಮಹಾಶಿವಗಳನ್ನು ದಯಮಾಡಿಸ್ತಾ ಇದ್ದಾರೆ. ಆಮೇಲೆ ಬಾಲಕಿಯ ಪಟ್ಟದೇವರು ಹೀಗೆ ಹತ್ತು ಹಲವಾರಿಂದ ಈ ನಮ್ಮ ಭಾಗದ ಬೀದರ್ ಜಿಲ್ಲೆ ಅಷ್ಟೇ ಅತ್ತಲ್ಲ ಒಟ್ಟು ನಮ್ಮ ನಾಡಿನ ಹೆಸರಾಂತ ಮಠಾಧೀಶರು ಎಲ್ಲ ಪೂಜ್ಯರು ಆಗಮಿಸಿ ನಮ್ಮೆಲ್ಲ ಭಕ್ತಾದಿಗಳಿಗೆ ಆಶೀರ್ವಾದ ಆಶೀರ್ವಚನವನ್ನು ದಯಪಾಲಿಸ್ತಾ ಇದ್ದಾರೆ. ಇನ್ನು 18ನೇ ತಾರೀಕಿನವರೆಗೂ ಎಲ್ಲ ದೊಡ್ಡ ದೊಡ್ಡ ಮಠಾಧೀಶರು ಕೂಡ ಬರ್ತಕ್ಕಂಥವರಿದ್ದಾರೆ. ಯಾವ ವಿಷಯದಲ್ಲಿ ಪ್ರವಚನ ಮಾಡ್ತಾ ಇದ್ದೀರಾ ಪರಮಾತ್ಮ? ಈ ಪ್ರವಚನ ತಿಳ್ಕೊಂಡ್ರೆ ಗುಡ್ಡ ಪ್ರಧಾನಮ್ಮನ ಪುರಾಣ ಮೇನ್ವಾಗಿಟ್ಕೊಂಡು ಇನ್ನಿತರ ಎಲ್ಲ ಶರಣ ಸಂತ ಮಹಾಂತರದಿಂದ ಚರಿತ್ರೆಗಳ ಮುಖಾಂತರವಾಗಿ ನಮ್ಮ ವೀರಶೈವ ಲಿಂಗಾಯತ ಧರ್ಮದ ಬಗ್ಗೆ ಜನತೆಗೆಲ್ಲ ತಿಳಿಸ್ಕೊಡ್ತೀವಿ. ಜಾತ್ರಾ ಮಹೋತ್ಸವ ಹಾಗೂ ಗುಡ್ಡಾಪುರ ಧಾನಮ್ಮ ದೇವಿಯ ಪುರಾಣ ಪ್ರವಚನ ಕಾರ್ಯಕ್ರಮ ಈಗಾಗಲೇ 10ನೇ ತಾರೀಕಿನಿಂದ ಪುರಾಣ ಪ್ರವಚನ ಕಾರ್ಯಕ್ರಮ ಪ್ರಾರಂಭ ಆಗ್ಯದ. ಇನ್ನು ಮುಂದೆ ಇಲ್ಲಿವರೆಗೂ ಎಲ್ಲ ನಮ್ಮ ಬೀದರ್ ಜಿಲ್ಲೆ ಮಠಾಧೀಶರು ಆಗಮಿಸಿದ್ರು. ಆಮೇಲೆ ಹಾಲ್ಕೋಡ್ ಸ್ವಾಮಿಗಳು ನಿನ್ನೆ ಬಂದು ಹೋದರು, ಭಾಲ್ಕಿ ಪಟ್ಟದೇವರು ಅವರು ಆಗಮನ ಆಗಿತ್ತು. ಇವತ್ತೇನಪ್ಪ ಅಂದರೆ ಜಿಡ್ಗ ಮುರುಘರಾಜೇಂದ್ರ ಶಿವಯೋಗಿಗಳು ದಯಮಾಡಿಸ್ತಾ ಇದ್ದಾರೆ. ನಾಳೆ ಏನಪ್ಪ ಅಂದರೆ 17ನೇ ತಾರೀಕು ನಮ್ಮ ಬೀದರ ಶಿವಕುಮಾರ ಮಹಾಸ್ವಾಮಿಗಳು ಗುಂಪ ಚಿದಂಬರ ಆಶ್ರಮ ಗುಂಪ ಅವರ ಸಾನ್ನಿಧ್ಯ ಅವರು ಏನಪ್ಪ ಅಂದರೆ ಆಗಮಿಸ್ತಾ ಇದ್ದಾರೆ. ಮಹಾಶಿವರಾತ್ರಿ ದಿವಸ ಬೆಳಿಗ್ಗೆ ನಾಳೆ 17ನೇ ತಾರೀಕಿಗೆ ಏನಪ್ಪ ಅಂದ್ರೆ ಜಂಗಮ ಓಟುಗಳಿಗೆ ಅಯ್ಯಾಚಾರ ಲಿಂಗ ದೀಕ್ಷೆ, ಸಾಯಂಕಾಲ ಏನಪ್ಪ ಅಂದ್ರೆ ಸಾಮೂಹಿಕ 18ನೇ ತಾರೀಕಿಗೆ ಸಾಯಂಕಾಲ ಸಾಮೂಹಿಕ ಇಷ್ಟಲಿಂಗ ಪೂಜೆ, ಪಲ್ಲಕ್ಕಿ ಉತ್ಸವ, ಆಮೇಲೆ ಯಥಾ ಪ್ರಕಾರ ಪುರಾಣ ಮಂಗಲ. ರಾತ್ರಿ 10 ಗಂಟೆಗೆ ಏನಪ್ಪ ಅಂತಂದ್ರೆ ಶಿವರಾತ್ರಿ ಉತ್ಸವ ಅಂತಂದು ವಿಶೇಷ ಕಾರ್ಯಕ್ರಮ ಒಂದು ಇಟ್ಕೊಂಡಿದ್ದೀವಿ. ಎಲ್ಲ ಜನರು ಏನಪ್ಪ ಅಂದ್ರೆ ಜಾಗರಣೆ ಮಾಡ್ತಾರೆ, ಜಾಗರಣೆ ಜೊತೆಗೆ ಇವೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ನಡಿಬೇಕಂಥೇಳಿ ವಿಚಾರ ಇಟ್ಕೊಂಡು ಆ ಪರಮ ಪೂಜ್ಯರ ಸಂಕಲ್ಪದಂತೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನಾಡಿನ ಎಲ್ಲ ಹರಗುರು ಚರಮೂರ್ತಿಗಳು ಆಗಮಿಸ್ತಾ ಇದ್ದಾರೆ. ಎಲ್ಲ ಸುತ್ತಮುತ್ತಲಿನ ಬೀದರ್ ಜಿಲ್ಲೆ, ಮಹಾರಾಷ್ಟ್ರ, ಆಂಧ್ರ ಎಲ್ಲ ಕಡೆಯಿಂದ ಈ ಮಠದ ಸದ್ಭಕ್ತರಿದ್ದಾರೆ. ಅವರೆಲ್ಲರೂ ಬಂದು ಆ ಗುರುವಿನ ಕೃಪೆಗೆ ಪಾತ್ರರಾಗೋರಿದ್ದಾರೆ, ಪಾತ್ರ ಆಗ್ತಾ ಇದ್ದಾರೆ. ತಾವು ಕೂಡ ಎಲ್ಲ ದಿನಾಂಕ 18/2/2023 ತನಕ ಪ್ರತಿನಿತ್ಯ 7 ಗಂಟೆಗೆ ಪ್ರವಚನ ಹಾಗೂ ಗುಡ್ಡಾಪುರ ದಾನಮ್ಮ ದೇವಿಯ ಪುರಾಣವನ್ನು ಪ್ರಾರಂಭವಾಗಿದೆ. ನಾಡಿನ ಎಲ್ಲ ಹರಮೂರ್ತಿ ಚರಮೂರ್ತಿಗಳು, ಗುರುಗಳು, ದೊಡ್ಡ ದೊಡ್ಡ ಮಠಾಧೀಶರು ಪ್ರತಿ ದಿವಸ ಒಬ್ಬೊಬ್ಬರು ಆಗಮಿಸುತ್ತಿದ್ದಾರೆ. ಅತಿ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ನಡೀತಾ ಇದೆ. ಮಹಾಶಿವರಾತ್ರಿ ದಿವಸ ನಿಮಿತ್ತವಾಗಿ ಅವತ್ತಿನ ದಿವಸ ಊರಲ್ಲಿ ಪಲ್ಲಕ್ಕಿ ಮೆರವಣಿಗೆ ಇರುತ್ತದೆ. ತದನಂತರ ಸಾಯಂಕಾಲ 7 ಗಂಟೆಗೆ ಪುರಾಣ ಕಾರ್ಯಕ್ರಮ, ತದಾದ ಮಂಗಲ ಆಗಿದ ಮೇಲೆ ರಾತ್ರಿ ಇಡೀ ಸಂಗೀತ ಕಾರ್ಯಕ್ರಮ ಹಾಗೂ ಇನ್ನಿತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇವೆ ಅತಿ ವಿಜೃಂಭಣೆಯಿಂದ. ಭಾಲ್ಕಿ ತಾಲೂಕಿನ ಬ್ಯಾಲಳ್ಳಿ ಗ್ರಾಮದಲ್ಲಿರುವ ಶ್ರೀ ಶಿವಾನಂದ ಕೈಲಾಸ ಆಶ್ರಮದಲ್ಲಿ ಸದ್ಗುರು ಶ್ರೀ ಶಿವಾನಂದ ಮಹಾಸ್ವಾಮಿಗಳ ಹಾಗೂ ಸದ್ಗುರು ಸಚ್ಚಿದಾನಂದ ಮಹಾಸ್ವಾಮಿಗಳ ರಜತ ಮಹೋತ್ಸವ ಕಾರ್ಯಕ್ರಮ ಹಾಗೂ ಸದ್ಗುರು ಗುರುಲಿಂಗ ಮಹಾಸ್ವಾಮಿಗಳ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಶ್ರೀ ಸಿದ್ದಾರೂಢರ ಕಥಾಮೃತ ಶತಮಾನೋತ್ಸವ ಕಾರ್ಯಕ್ರಮದ 7ನೇ ದಿವಸದ ಸಮಾರಂಭ ಅತ್ಯಂತ ಭಕ್ತಿ, ಶ್ರದ್ಧೆ ಹಾಗೂ ನಿಷ್ಠೆಯಿಂದ ಜರುಗಿತು. ಇದೇ ವೇಳೆ ವಿವಿಧ ರಂಗದಲ್ಲಿ ಸೇವೆ ಸಲ್ಲಿಸಿದ ಸಾಧಕರಿಗೆ ಹಾಗೂ ದಾಸೋಹಿಗಳಿಗೆ ಗೌರವ ಸನ್ಮಾನ ಕೂಡ ನೆರವೇರಿಸಲಾಯಿತು. ನಾಡಿನ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ ಪೂಜ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮ ಆಶೀರ್ವಚನ ಕೂಡ ನೀಡಿದರು. ಭಕ್ತಾದಿಗಳಿಗೆ ಮಹಾದಾಸೋಹದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ಈ ಕುರಿತು ಸುದ್ದಿ ಸಮಯಕ್ಕೆ ಮಾಹಿತಿ ನೀಡಿದ ಶಿವಾನಂದ ಕೈಲಾಸ ಆಶ್ರಮ ಸಿದ್ದಾರೂಢ ಮಠದ ಪೀಠಾಧ್ಯಕ್ಷರಾದ ಪೂಜ್ಯ ಶ್ರೀ ನಾಗಲಿಂಗ ಸ್ವಾಮಿಗಳು ಮಾತನಾಡಿ, ಫೆಬ್ರವರಿ 11ರಿಂದ ಇದುವರೆಗೆ ನಮ್ಮ ಕಾರ್ಯಕ್ರಮಗಳ ಕುರಿತು ಜನತೆಗೆ ಸುದ್ದಿ ಬಿತ್ತರಿಸಿದ ಸುದ್ದಿ ಸಮಯ ನ್ಯೂಸ್ಗೆ ಶ್ಲಾಘಿಸಿದರು. ಅಲ್ಲದೆ ಪ್ರತಿದಿನ ಅರ್ಥಪೂರ್ಣ ಕಾರ್ಯಕ್ರಮಗಳು ಜರುಗುತ್ತಲಿವೆ. ಫೆಬ್ರವರಿ 17ರಂದು ಮುಕ್ತಾಯ ಸಮಾರಂಭದ ದಿವಸ ಪೂಜ್ಯ ಶ್ರೀ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳ, ಸಚ್ಚಿದಾನಂದ ಸ್ವಾಮಿಗಳ, ಗುರುಲಿಂಗ ಮಹಾಸ್ವಾಮಿಗಳ ಹಾಗೂ ನಾಗಲಿಂಗ ಮಹಾಸ್ವಾಮಿಗಳ ತುಲಾಭಾರ ಸೇವೆ ಜರುಗುತ್ತಲಿದೆ. ಅಲ್ಲದೆ ಆದರ್ಶ ರೈತರಿಗೆ ಹಾಗೂ ಮಾಜಿ ಸೈನಿಕರಿಗೆ ಸನ್ಮಾನಿಸಲಾಗುತ್ತಿದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ಪೂಜ್ಯರು ಕೋರಿದರು. ಶ್ರೀಮಠದ ಭಕ್ತರಾದ ಶ್ಯಾಮರಾವ್ ಸಂತಪೂರ್ ಮಂದಕನಹಳ್ಳಿ ಅವರು ಮಾತನಾಡಿ, ಪೂಜ್ಯ ಸಚ್ಚಿದಾನಂದ ಅಪ್ಪಾಜಿಯವರ ಕಾಲದಿಂದಲೂ ನಾನು ಸೇವೆ ಮಾಡುತ್ತಾ ಬಂದಿದ್ದೇನೆ, ಹೀಗಾಗಿ ಈ ವರ್ಷವೂ ಕೂಡ ಭವ್ಯವಾಗಿ ಕಾರ್ಯಕ್ರಮ ನಡೀತಾ ಇದೆ, ಭಕ್ತಾದಿಗಳು ಪಾಲ್ಗೊಳ್ಳಲು ಕೋರಿದರು. ಶ್ರೀ ಮಠದ ಭಕ್ತರಾದ ಓಂ ಶೆಟ್ಟಿ ಮರ್ಕಲ್ ಅವರು 8 ದಿವಸಗಳ ಕಾಲ ನಡೆಯುವ ಈ ಕಾರ್ಯಕ್ರಮದ ಕುರಿತು ಸಮಗ್ರ ಮಾಹಿತಿಯನ್ನು ನೀಡಿದರು. ಇದೇ ವೇಳೆ ಓಂಕಾರ ಮಠಪತಿ ಸೇರಿದಂತೆ 100ಾರು ಭಕ್ತರು ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು. ಯತ್ಕೃಪಾತಮಹಂ ವಂದೇ ಪರಮಾನಂದ ಮಾಧವಂ ಪರಮಾನಂದ ಮಾಧವಂ
ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ನಾಯಕರಾಗಿರ್ತಕ್ಕಂತಹ ಜಗದ್ಗುರು ಶ್ರೀ ಸಿದ್ಧಾರೂಢಪ್ಪವರನ್ನು ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಶ್ರೋತ್ರಿಯರು ಬ್ರಹ್ಮನಿಟ್ಟರು ಆಗಿರ್ತಕ್ಕಂಥ ಬ್ರಹ್ಮಲೀನ ಸದ್ಗುರುಗಳು ಶ್ರೀ ಶಿವಾನಂದ ಕೈಲಾಸ ಆಶ್ರಮದ ಪರಮ ಪೂಜ್ಯರು ಆಗಿರ್ತಕ್ಕಂಥ ತ್ರಿಮೂರ್ತಿಗಳಿಗೆ ತ್ರೀಕರಣದಿಂದ ವಂದಿಸಿ ಈ ಮಹಾನ ಪವಿತ್ರವಾಗಿರ್ತಕ್ಕಂಥ ಸತ್ಸಂಗದಲ್ಲಿ ಭಾಗಿಯಾಗಿ ತನ್ನ ಆತ್ಮತತ್ವವನ್ನು ತಿಳಿದು ಧನ್ಯರಾಗೋಣ ಎಂದು ಬಂದಿರತಕ್ಕಂಥ ಎಲ್ಲ ಶರಣ ಶರಣರಿಗೆ ಅನಂತ ಅನಂತ ಶರಣು ಶರಣಾರ್ಥಿಗಳು. ಈ ಕಾರ್ಯಕ್ರಮ ಸದ್ಗುರುಗಳಾಗಿರ್ತಕ್ಕಂಥ ಶಿವಾನಂದಪ್ಪವರ ಸಚ್ಚಿದಾನಂದಪ್ಪವರ ಬೆಳ್ಳಿ ಹಬ್ಬದ ನಿಮಿತ್ತ ಹಾಗೂ ಗುರುಲಿಂಗಪ್ಪಾಜಿಯವರ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನದ ನಿಮಿತ್ತ ಹಾಗೂ ಸದ್ಗುರು ಶ್ರೀ ಸಿದ್ಧಾರೂಢಪ್ಪವರ ಶತಮಾನೋತ್ಸವ ಕಥಾಮೃತದ ನಿಮಿತ್ತವಾಗಿ ಏರ್ಪಡಿಸಿರ್ತಕ್ಕಂಥ ಈ ಕಾರ್ಯಕ್ರಮವನ್ನು ನಮ್ಮ ಸುದ್ದಿ ಸಮಯ ಏನು ನ್ಯೂಸ್ ಚಾನೆಲ್ದವ್ರು ಹರ ಇವ್ರು ಏನದ ಅಂದ್ರೆ ನಮ್ಮಲ್ಲಿ ಯಾರೋ ಹೇಳಿದ್ರು ನಮಗೂ ಗೊತ್ತಿಲ್ಲ 16 ತಾರೀಕಿಗೆ ಏನದಂದ್ರೆ ಭಾಳ ಸುಂದರ ರೀತಿಯಲ್ಲಿ ಇವರೇನದ ಅಂದ್ರೆ ಚಿತ್ರೀಕರಣಿಸಿ ಏನು ಮಾಡಿದರು ಅಂದ್ರೆ ಎಲ್ಲ ಟಿ ವಿಯಲ್ಲಿ ಹೇಳಿದ್ರು ಹಾಕಿದ್ರು ಮತ್ತು ನಮಗೆ ಗೊತ್ತಿಲ್ಲದಂಗೆ ಮಾಡಿದರು. ಇದು ಯಾರ ಕರ್ಪ ಅಂದ್ರೆ ಸದ್ಗುರು ಶಿವಾನಂದಪ್ಪವ್ರ ಕರ್ಪ, ಸಚ್ಚಿದಾನಂದಪ್ಪವ್ರ ಕರ್ಪ, ಗುರುಲಿಂಗಪ್ಪಾಜಿಯವ್ರ ಕರ್ಪ ಅಂತೇಳಿ ನಾನು ಭಾವಿಸ್ತೀನಿ. ಅದರೊಳಗೆ ಏನು ಮಾಡಿದರು ಇವರು ಸುದ್ದಿ ಸಮಯದವ್ರು ಅಂದ್ರೆ ಒಂದು 20,000 ಏನದ ಅಂದ್ರೆ ಚೈನಲ್ಗಳಿಗೆ ಇದು ಜನರ ನೋಡೋದು 20,000 ಜನರು ನೋಡೋದಕ್ಕೇನದ ಅಂದ್ರೆ ಕಳಿಸಿದ್ರಂತ. ಎದ್ರ ಮುಖಾಂತರ ಅಂದ್ರೆ ಫೋನಿನ ಮುಖಾಂತರ. ಅದಕ್ಕೆ ಅವರಿಗೇನದ ಅಂದ್ರೆ ನಮ್ಮ ಶ್ರೀ ಸಿದ್ಧಾರೂಢಪ್ಪವರು, ಶಿವಾನಂದಪ್ಪವರು, ಗುರುಲಿಂಗಪ್ಪಾಜಿಯವರು, ಸಚ್ಚಿದಾನಂದಪ್ಪವರು ಅವರ ಸುದ್ದಿ ಸಮಯದ ಎಲ್ಲ ಶ್ಯಾಮರಾವ್ ಸಂತೂರಿ ಮಂದಕಳ್ಳಿ ಪೂಜೆ ಅಪ್ಪ ಸರಿ ನಾನು ಭಾಳ ವರ್ಷ ಹಿಡಿದು ಸಚ್ಚಿದಾನಂದಪ್ಪರ ಇದ್ದು ಹಿಡಿದು ನಾನು ಶಿವ ಮಾಡ್ತಾ ಇದ್ದೀನಿ. ಈಗಲೂ ಒಂದು ಅಪ್ಪರು ಸಂಕಲ್ಪ ಮಾಡಿ ಅಪ್ಪರು 25 ವರ್ಷ ಆಯಿತು ಬೆಳ್ಳಿ ಹಬ್ಬ ಮಾಡಬೇಕಂದ್ರೆ ಬೆಳ್ಳಿ ಹಬ್ಬದ ಭಾಗಿಯಾಗಿ ಎಲ್ಲ ಸದಸ್ಯರು ಕೂಡಿ ಬೆಳ್ಳಿ ಹಬ್ಬವನ್ನು ಮಾಡ್ತಾ ಇದ್ದೀವಿ. ಎಷ್ಟು ದಿವಸದ ಕಾರ್ಯಕ್ರಮ ಇದು? ಇದು ನಾಳೆ ಮುಕ್ತಾಯ, 7 ದಿವಸ ಕಾರ್ಯಕ್ರಮ ನಾಳೆ ಮುಕ್ತಾಯ. ಏನೇನು ಕಾರ್ಯಕ್ರಮ ಮಾಡಿದ್ರಿ? ಎಷ್ಟು ದಿವಸ? ಈ ದಿವಸ ಅಪ್ಪರ ಭಕ್ತರ ತುಲಭಾರ ಮತ್ತು ಇದರ ಸನ್ಮಾನ ಇವೆಲ್ಲ ಕಾರ್ಯಕ್ರಮಗಳು ಮಾಡಿದ್ದೀವಿ. ಗ್ರಾಮದಿಂದ ಬ್ಯಾಲಳ್ಳಿ ಗ್ರಾಮದವರಿಗೆ ಒಂದು ಕುಂಭ ಕಳಸೋದ ದೊಡ್ಡ ಮೆರವಣಿಗೆ ಇತ್ತು. ಆ ಮೆರವಣಿಗೆಯಲ್ಲಿ ನಮ್ಮ ಸೋಮೇಶ್ವರನಂದ ಸ್ವಾಮಿಗಳು, ಮೈತ್ರಿದೇವಿ ತಾಯಿಯವರು ಅವರು ನೇತೃತ್ವದಲ್ಲಿ ನಮ್ಮ ಮಠದ ಪೀಠಾಧಿಪತಿಗಳಾಗಿರ್ತಕ್ಕಂಥ ನಾಗಲಿಂ ಪೂಜಾ ಅಪ್ಪಾಜಿಯವರು ಇದ್ದರು. ಅಂಥ ಒಂದು ಭವ್ಯ ಕಾರ್ಯಕ್ರಮ ಬ್ಯಾಲಳ್ಳಿ ಗ್ರಾಮಕ್ಕೆ ಬಂದು ಮುಕ್ತಾಯಾಗಿ ಇಲ್ಲಿ ಮಠದಲ್ಲಿ ಬಂದೆವು. ಮಠದಲ್ಲಿ ಬಂದು ತನಕ ಎಷ್ಟು ಜನ ಪೂಜ್ಯರು ಬಂದರೆ ಇಲ್ಲಿ ಇಲ್ಲಿ ತನಕ ಈಗ ಅಭಿನವ ಸಿದ್ಧಾರೂಢರು, ಇಂಚಲ್ ಭಾರತಿಯವರು ಬರ್ಬೋದಿತ್ತು, ಅವರಿಗೇನೋ ಆಪರೇಷನ್ ಆಗಿಂತ ಬರಲಿಲ್ಲ ಅವರು. ಮತ್ತು ಶಿವಕುಮಾರ್ ಅಪ್ಪಾಜಿಯವರು ಸಾಯಂಕಾಲ ಇವತ್ತು ಬರ್ತಾಯಿದ್ದಾರೆ, ನಾಳೆ ಕೂಡ ಬರ್ತಾಯಿದ್ದಾರೆ ಶಿವಕುಮಾರ್ ಅಪ್ಪಾಜಿಯವರು. ಬಸವಲಿಂಗ ಪಟ್ಟದೇವರು ಅವರು ಬಸವಲಿಂಗ ಅವಧಿತ್ತರು ಅವರೆಲ್ಲ ಬಂದು ಹೋಗಿದ್ದಾರೆ. ಮೈತ್ರಿದೇವಿಯವರು ಬಂದು ಹೋಗಿದ್ದಾರೆ, ಮುಚ್ಚಳಂಬಿ ಪೂಜ್ಯರು ಬಂದು ಹೋಗಿದ್ದಾರೆ, ಹಾಗೂ ಇನ್ನುಳಿದ ಸೋಮೇಶ್ವರ ಮಹಾಸ್ವಾಮಿಗಳು ಕೂಡ ಬಂದು ಹೋಗಿದ್ದಾರೆ, ಪೂರ್ಣಾನಂದ ಅಪ್ಪವ್ರು ಕೂಡ ಬಂದು ಹೋಗಿದ್ದಾರೆ, ತೆಲಗಿ ಮತ್ತು ಕಪ್ಲಾಪುರ ಪೂಜ್ಯರಾಗಿರ್ತಕ್ಕಂಥ ಅವ್ರು ಕೂಡ ಬಂದು ಹೋಗಿದ್ದಾರೆ, ಇಳಾಸ್ಪುರ್ ಪೂಜ್ಯರು ಬಂದು ಹೋಗಿದ್ದಾರೆ. ಕನಿಷ್ಠ ಅಲ್ಲಿ ಒಂದು 30 ಪೂಜ್ಯರು ಇಲ್ಲಿವರೆಗೆ ಬಂದು ಹೋಗಿ ಕಾರ್ಯಕ್ರಮ ಬಂದು ಹೋಗಿದ್ದಾರೆ. ಸ್ಟಾರ್ಟಿಂಗ್ ದಿವಸ 1,000 ಜನ ನೆರೆದಿರಲ್ಲ ಸರ್ ಇಲ್ಲಿ? ಹೌದು. ಯಾರ ಆಶೀರ್ವಾದ ಇದು, ಹೆಂಗೆ ಸಾಧ್ಯ ಆಯ್ತು ನಿಮ್ಗೆ ಅದು ಮಾಡಲಿ? ಇದು ನಮ್ಮ ಪೀಠಾಧಿಪತಿಗಳಾಗಿರ್ತಕ್ಕಂಥ ನಾಗಲಿಂಗ ಅಪ್ಪಾಜಿಯವರ ಸಂಕಲ್ಪಿತ್ತು, ಶಿವಕುಮಾರ್ ಅಪ್ಪಾಜಿಯವರೊಂದು ಆಶೀರ್ವಾದ ಇತ್ತು. ಇಂಥ ಭವ್ಯ ಕಾರ್ಯಕ್ರಮ ನಡಿಬೇಕಾದ್ರೆ ಎಲ್ಲ ಪೂಜ್ಯರ ಆಶೀರ್ವಾದದಿಂದ ಉದಾರವಾಗಿ ನಮಗೆಲ್ಲ ದಾನ, ನಮ್ಮ ಊರಲ್ಲಿ ಭಾಳ ದಾನ ಕೊಟ್ಟರು, ಎಲ್ಲ ಭಕ್ತರು ಉದಾರವಾಗಿ ದಾನ ಕೊಟ್ಟರು. ಯಾರು ಅಪ್ಪರಿಗೆ ಕೇಳಿರಿ ಎಷ್ಟು ಕೊಡಬೇಕು ದಾನ ಅಂಥೇಳಿ. ಅಂಥ ಒಂದು ಅಪರೂಪ ಕಾರ್ಯಕ್ರಮ, ಅಪರೂಪ ಸಂತೋರ್ ನಮ್ಮದು. ಇದರ ಇತಿಹಾಸ ಏನದ ಅಂತಂದ್ರೆ ಬೀದರ್ ಜಿಲ್ಲಾ ಪೊಲೀಸ್ ಸಂಚಾರಿ ಪೊಲೀಸ್ ಠಾಣೆ ಬೀದರ್ ವತಿಯಿಂದ ಸಂಚಾರಿ ಅರಿವು ಮತ್ತು ಜಾಗೃತಿ ಕಾರ್ಯಕ್ರಮವನ್ನು ನಗರದ ಅಂಬೇಡ್ಕರ್ ವೃತ್ತದ ಹತ್ತಿರ ಹಮ್ಮಿಕೊಳ್ಳಲಾಗಿತ್ತು. ಈ ಕುರಿತು ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಶ್ರೀ ಚನ್ನಬಸವಣ್ಣ ಲಂಗೋಟಿ ಅವರು ಮಾತನಾಡಿ, 18 ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬರೂ ಕೂಡ ಬೈಕ್ ಓಡಿಸುವಾಗ ತಪ್ಪದೇ ಹೆಲ್ಮೆಟನ್ನು ಧರಿಸಿ ಸಂಚಾರಿ ನಿಯಮ ಪಾಲಿಸಿ ಬೈಕ್ಗಳನ್ನು ಓಡಿಸಬೇಕು. ಈ ಜಗತ್ತಿಗೆ ನೀವು ಒಬ್ಬರೇ ಆದರೆ ನಿಮ್ಮ ಕುಟುಂಬಕ್ಕೆ ನೀವು ಒಬ್ಬರೇ ಆಸರೆ, ಹೀಗಾಗಿ ತುಂಬ ಜಾಗೃತರಾಗಿ ಸಂಚಾರಿ ನಿಯಮಗಳನ್ನು ಪಾಲಿಸಬೇಕೆಂದು ಬಹಳ ಕಳಕಳಿಯಿಂದ ಸಲಹೆ ನೀಡಿದರು. ನಮ್ಮ ದೇಹದಲ್ಲಿ ತಲೆ ಎಂಬುದು ತುಂಬ ಸೂಕ್ಷ್ಮ
ಸುಲಭವಾಗಿರುವಂತಹ ಭಾಗ, ಕೈಕಾಲುಗಳನ್ನು ಬಹುಶಃ ಮುರಿದ್ರೆ ಅದನ್ನು ಮತ್ತೆ ಜೋಡಿಸಬಹುದು, ಆದರೆ ತಲೆಗೆ ಒಂದು ವೇಳೆ ಪೆಟ್ಟಾದರೆ ಬದುಕುಳಿಯೋದು ಬಹಳ ಕಷ್ಟ, ಅದನ್ನು ಮತ್ತೆ ರಿಪೇರಿ ಮಾಡೋದು ಬಹಳ ಕಷ್ಟ. ಹೀಗಾಗಿ ನಿಮಗೋಸ್ಕರ, ನಿಮ್ಮ ಕುಟುಂಬಕ್ಕೋಸ್ಕರ, ನಿಮ್ಮ ಮಡದಿ ಮಕ್ಕಳಿಗೋಸ್ಕರ, ನಿಮ್ಮ ತಂದೆ ತಾಯಿಗೋಸ್ಕರ ಆದರೂ ತಾವು ಹೆಲ್ಮೆಟ್ ಧರಿಸಲೇಬೇಕೆಂದು ಬಹಳ ಕಳಕಳಿಯಿಂದ ಎಸ್ ಪಿ ಚನ್ನಬಸವಣ್ಣ ಲಂಗೋಟಿಯವರು ಸಲಹೆಯನ್ನು ನೀಡಿದರು. ಮುಂದುವರೆದು ಮಾತನಾಡಿದ ಚನ್ನಬಸವಣ್ಣನವರು, ಮೂವರು ಜನ ಕುಳಿತುಕೊಂಡು ಬೈಕ್ ಓಡಿಸಬಾರದು. ವಾಹನ ಚಾಲನೆ ಮಾಡುವಾಗ ಮೊಬೈಲ್ನಲ್ಲಿ ಮಾತು ಆಡಲೇಬಾರದು. ಕುಡಿದು ವಾಹನವನ್ನು ಯಾವತ್ತೂ ಕೂಡ ಓಡಿಸಬಾರದು. ತಪ್ಪದೇ ಡ್ರೈವಿಂಗ್ ಲೈಸೆನ್ಸ್ ಪಡೆದಿರಬೇಕು. ಬಲಗಡೆಯಿಂದ ಮಾತ್ರ ವಾಹನಗಳನ್ನು ಓವರ್ಟೇಕ್ ಮಾಡಬೇಕು. ಎಡಗಡೆಯಿಂದ ಎಂದಿಗೂ ಕೂಡ ಮಾಡಲಿಕ್ಕೆ ಹೋಗಬಾರ್ದು. ಸಿಗ್ನಲ್ ಬಿದ್ದಾಗ ಅದನ್ನು ಮೀರಿ ಯಾವುದೇ ಕಾರಣಕ್ಕೂ ಹೋಗಬಾರ್ದು. ಸುರಕ್ಷಿತ ಅಂತರದಲ್ಲಿ ಮಾತ್ರ ವಾಹನಗಳನ್ನು ಚಾಲನೆ ಮಾಡಬೇಕು. ಕಾರು ಓಡಿಸುವವರು ತಪ್ಪದೇ ಸೀಟ್ ಬೆಲ್ಟ್ಗಳನ್ನು ಧರಿಸಬೇಕು. ಇನ್ಸೂರೆನ್ಸ್ ಹಾಗೂ ಅಗತ್ಯ ಎಲ್ಲ ದಾಖಲಾತಿಗಳನ್ನು ತಮ್ಮ ಜೊತೆಗೆ ಇಟ್ಟುಕೊಂಡಿರಬೇಕು. ರಸ್ತೆ ಸಂಚಾರ ಚಿಹ್ನೆಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು. ಕರ್ಕಶವಾದ ಶಬ್ದ ಮಾಡುವಂಥ ಸೈಲೆನ್ಸರ್ಗಳನ್ನು ಬೈಕ್ಗಳಿಗೆ, ಈ ಬುಲೆಟ್ಗಳಿಗೆ ಯಾವತ್ತೂ ಕೂಡ ಅಳವಡಿಸಬಾರ್ದು. ಯಾಕೆಂದರೆ ಇತ್ತೀಚೆಗೆ ಬೀದರ್ ನಗರದಲ್ಲಿ ಬುಲೆಟ್ಗಳಿಗೆ ಸಾಕಷ್ಟು ಸೌಂಡ್ ಮಾಡುವಂಥ ಸೈಲೆನ್ಸರ್ಗಳನ್ನು ಅಳವಡಿಸಿ ಅದನ್ನು ಸಾಕಷ್ಟು ಕರ್ಕಶವಾಗಿರತಕ್ಕಂಥ ರೀತಿಯಲ್ಲಿ ಬೈಕ್ಗಳನ್ನು ಓಡಿಸತಕ್ಕಂಥದ್ದು ಗಮನಕ್ಕೆ ಬಂದಿರೋದ್ರಿಂದ ಸೈಲೆನ್ಸರ್ಗಳನ್ನು ಯಾವುದೇ ಕಾರಣಕ್ಕೂ ಬೈಕ್ಗಳಿಗೆ ಅಳವಡಿಸಬಾರ್ದು. ಹೀಗಾಗಿ ಈ ಎಲ್ಲ ನಿಯಮಗಳನ್ನು ತಪ್ಪದೇ ಪಾಲಿಸಬೇಕೆಂದು ಎಸ್ ಪಿ ಚನ್ನಬಸವಣ್ಣನವರು ಬಹಳ ಕಳಕಳಿಯಿಂದ ಹೇಳಿದರು. ಯಾಕೆ ಅಂದರೆ ಈ ಜಗತ್ತಿಗೆ ನೀವು ಒಬ್ಬರೇ ಆದರೆ ನಿಮ್ಮ ಕುಟುಂಬಕ್ಕೆ ನೀವು ಒಬ್ಬರೇ ಆಗ್ತೀರಾ. ಹಾಗಾಗಿ ನಿಮ್ಮ ಮಡದಿ ಮಕ್ಕಳಿಗೋಸ್ಕರ, ನಿಮ್ಮ ತಂದೆ ತಾಯಿಗಳ ಪಾಲನೆ ಪೋಷಣೆಗೋಸ್ಕರ, ನಿಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಹಾಗೂ ನಿಮ್ಮ ಆರೋಗ್ಯಕ್ಕೋಸ್ಕರ ತಪ್ಪದೇ ಹೆಲ್ಮೆಟ್ಗಳನ್ನು ಧರಿಸಿ ತಾವು ಬೈಕ್ಗಳನ್ನು ಓಡಿಸಬೇಕು ಎಂದು ಸಾರ್ವಜನಿಕವಾಗಿ ಅಂಬೇಡ್ಕರ್ ಸರ್ಕಲ್ನಲ್ಲಿ ನಡೆದಿರುವಂಥ ಕಾರ್ಯಕ್ರಮದಲ್ಲಿ ಎಸ್ ಪಿ ಚನ್ನಬಸವಣ್ಣ ಅವರು ಮಾಹಿತಿಯನ್ನು ನೀಡಿದರು. ಎಲ್ಲರೂ 18 ವರ್ಷ ಮೇಲ್ಪಟ್ಟವರಿರಬೇಕು. ಸೊ ಯಾರು ನೀವು 18 ವರ್ಷ ಮೇಲ್ಪಟ್ಟವರಿದ್ದೀರಿ ಅಂದರೆ ಆಯಾ ಮನೆಯ ನೀವು ಏನಂತಾರೆ ಬ್ರೆಡ್ ಅರ್ನರ್ ಇರ್ತೀರಾ. ಅಂದರೆ ಆ ಮನೆಗೆ ಏನಂತಂದರೆ ತಾವು ಕೆಲಸ ಮಾಡಿ ಏನಂತಾರೆ ತಾವು ಬಂದು ಆ ಮನೆ ನಡೆಸುವಂತಹ ಯಜಮಾನರುಗಳಿರುತ್ತೆ. ಸೊ ನಿಮ್ಮ ಜೀವ ಏನಂತಂದರೆ ನಿಮ್ಮ ಕುಟುಂಬಕ್ಕೆ ಬಹಳ ಮುಖ್ಯವಾದದ್ದು, ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಯಾಕೆ ಏನಂದರೆ ಪೊಲೀಸು ನಿಮಗೆ ಟ್ರಿಪಲ್ ರೈಡಿಂಗ್ ಹೋಗಬೇಡಿ, ಯಾಕೆ ಹೆಲ್ಮೆಟ್ ಹಾಕ್ಕೊಳ್ಳಿ ಅಂತ ಯಾಕೆ ನಾವು ಹೇಳ್ತಾ ಇದ್ದೀವಿ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ನೀವು ನಿಮ್ಮ ಕುಟುಂಬದ ಏನಂದರೆ ಆಸರೆ ಇರ್ತೀರಾ. ನೀವು ಅವರಿಗೆ ಏನಂತಂದರೆ ಪ್ರತಿದಿನ ನೀವು ಏನಾದರೆ ನೀವು ಕೆಲಸ ಮಾಡಿ, ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತೀರಿ, ಅದನ್ನು ಮಾಡಿ ಬಂದು ಏನಂದರೆ ನಿಮ್ಮ ಕುಟುಂಬದೊಂದಿಗೆ ನೀವು ಮನೆಗೆ ಬರೋವರೆಗೂ ನಿಮ್ಮ ಮನೆಯಲ್ಲಿ ಏನಂದರೆ ಕಾಯ್ತಾ ಇರ್ತಾರೆ. ಸೊ ನೀವು ಏನಂದರೆ ಸೇಫ್ ಆಗಿ ನಿಮ್ಮ ಮನೆಗೆ ಹೋಗಬೇಕು, ನೀವು ಯಾವುದೇ ಏನಂತಂದರೆ ತೊಂದರೆ ಆಗಬಾರ್ದು, ಇನ್ನೂ ಆಕ್ಸಿಡೆಂಟು ಅಪಘಾತಗಳು ಸಂಭವಿಸಬಾರ್ದು ಅಂದರೆ ತಾವೆಲ್ಲ ಏನಂದರೆ ಟ್ರಾಫಿಕ್ ರೂಲ್ಸ್ ಏನಿದೆ ಅದನ್ನು ಏನಂದರೆ ಫಾಲೋ ಮಾಡಬೇಕು. ಅದರಲ್ಲಿ ಮುಖ್ಯವಾಗಿ ಏನಂತಂದರೆ ಹೆಲ್ಮೆಟ್ ಧರಿಸಿ ಪ್ರಯಾಣ ಮಾಡುವಂಥದ್ದು. ಯಾಕೆ ಅಂತಂದರೆ ನಿಮಗೆ ಗೊತ್ತಿದೆ ನಮ್ಮ ದೇಹದಲ್ಲಿ ಏನಂದರೆ ನಮ್ಮ ತಲೆ ಅನ್ನುವಂಥದ್ದೇನಿದೆಯಲ್ಲ ಭಾಳ ಸೂಕ್ಷ್ಮವಾದಂತಹ ಒಂದು ಅಂಗ, ಅದು ಬೇರೆ ಏನಾದರೂ ಮಾಡಿದ್ರೂ ರಿಪ್ಲೇಸ್ ಮಾಡ್ಬೋದು. ಕಾಲಿಗೆ ಏನಾದರೂ ಏಟಾದರೆ ಆಯಿತು, ಅಲ್ಲಿ ಏನಂತಂದರೆ ಇನ್ನೊಂದು ಕಾರಲ್ಲಾದರೂ ಏನಂದರೆ ಬೇರೆ ಜೋಡಿಸ್ಬೋದು, ಅಥವಾ ಮತ್ತೆ ಏನಾದರೂ ಫ್ರ್ಯಾಕ್ಚರ್ ಆದರೆ ಅದಕ್ಕೆ ಪ್ಲಾಸ್ಟರ್ ಹಾಕ್ಬೋದು, ಎಲ್ಲ ಮಾಡ್ಬೋದು. ಆದರೆ ಹೆಡ್ ಇಂಜುರಿ ಆದರೆ ಅವಾಗ ಏನಂತಂದರೆ ಅದು ಜೀವಕ್ಕೇ ಅಪಾಯ ಆಗುವಂತಹ ಸಂಭವ ಇರ್ತದೆ. ಅದಕ್ಕೆ ಸಾರ್ವಜನಿಕರಲ್ಲಿ ನಾನು ಏನಂದರೆ ಮನವಿ ಮಾಡ್ತೀನಿ, ಮೊಟ್ಟ ಮೊದಲನೇದಾಗಿ ಸಂಚಾರ ನಿಯಮಗಳನ್ನು ಪಾಲನೆ ಮಾಡಿ, ಎರಡನೇದಾಗಿ ಏನಂತಾರೆ ಹೆಲ್ಮೆಟ್ನ ಕಡ್ಡಾಯವಾಗಿ ನಿಮಗೋಸ್ಕರ ನಿಮ್ಮ ಕುಟುಂಬಕ್ಕೋಸ್ಕರ ಏನಂದರೆ ನೀವು ಧರಿಸಿ ಓಡಾಡಿ, ಮತ್ತು ಟ್ರಿಪಲ್ ರೈಡಿಂಗ್ನ ಏನಂದರೆ ಮಾಡಬಾರ್ದು. ಯಾಕಂದರೆ ಅದು ಇರೋದೇ ಏನಂದರೆ ಇಬ್ಬರು ಕೂತ್ಕೊಂಡು ಹೋಗಲಿ, ನೀವು ಅದರಲ್ಲಿ ಟ್ರಿಪಲ್ ರೈಡಿಂಗ್ ಹೋದಾಗ ಡ್ರೈವರ್ ಏನೋ ಓಡಿಸ್ತಾ ಇರ್ತಾನೆ ಅವನಿಗೆ ಬ್ಯಾಲೆನ್ಸ್ ತಪ್ಪುತ್ತದೆ, ಬಿದ್ದು ಏನಂತಾರೆ ಏಟ್ ಮಾಡಿಕೊಂಡ್ರೆ ನಿಮಗೆ ನಾಳೆ ಇನ್ಶೂರೆನ್ಸು ಬರೋದಿಲ್ಲ, ಏನೂ ಬರೋದಿಲ್ಲ. ಸೊ ಆ ಹಿನ್ನೆಲೆಯಲ್ಲಿ ಎಲ್ಲರೂ ಏನಂದರೆ ಸಂಚಾರಿ ನಿಯಮಗಳನ್ನು ಪಾಲನೆ ಮಾಡಬೇಕು. ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಏನಂತಂದರೆ ನಮ್ಮ ಅಡಿಷನಲ್ ಎಸ್ ಪಿ ಅವರಾದಂಥ ಮಹೇಶ್ ಅವರು, ನಮ್ಮ ಟ್ರಾಫಿಕ್ ಇನ್ಸ್ಪೆಕ್ಟರ್ ಆದಂಥ ಕಪಿಲ್ ಅವರು, ನಮ್ಮ ವೆಂಕಟೇಶ್ ಎಡಹಳ್ಳಿ ಅವರು ಇನ್ಸ್ಪೆಕ್ಟರ್ ಇದ್ದಾರೆ, ಆಮೇಲೆ ನಮ್ಮ ರಜಪೂತ್ ಅವರು ಇದ್ದಾರೆ ಇನ್ಸ್ಪೆಕ್ಟ್ರು, ಇವರೆಲ್ಲ ಭಾಳ, ಮತ್ತು ಜೊತೆಗೆ ನಮ್ಮ ಎಲ್ಲ ಸಬ್ ಇನ್ಸ್ಪೆಕ್ಟರ್ಸ್ ಇದ್ದಾರೆ ಯಂಗ್ ಆಫೀಸರ್ಸು, ಇವರೆಲ್ಲ ಇನಿಷಿಯೇಟಿವ್ ತೊಗೊಂಡು ಮಾಡ್ತಾ ಇದ್ದಾರೆ. ಸೊ ನಾವು ಬೀದರ್ ಜಿಲ್ಲೆ ಪೊಲೀಸ್ ಏನಂದರೆ ಇರೋದು ತಮ್ಮ ಒಂದು ಸುರಕ್ಷತೆಗೋಸ್ಕರ, ಅದನ್ನು ತಾವು ಏನಂದರೆ ಮನಸ್ಸಲ್ಲಿ ಇಟ್ಕೋಬೇಕು. ಎಲ್ಲರೂ ದಯವಿಟ್ಟು ಏನಂದರೆ ಇನ್ಮೇಲೆ ಹೆಲ್ಮೆಟ್ನ ಕಡ್ಡಾಯವಾಗಿ ಧರಿಸಿ ಟೂ ವೀಲರ್ಗಳನ್ನು ಓಡಿಸ್ಬೇಕು. ಸೊ ಇನ್ನು ಮುಂದೆ ನಾವು ಏನಂದರೆ ಕಟ್ಟುನಿಟ್ಟಾಗಿ ಜಾರಿ ಮಾಡ್ತೀವಿ, ಆಮೇಲೆ ದಂಡ ಹಾಕ್ತೀವಿ, ಆವಾಗ ನಿಮಗೂ ಹೊರೆ ಆಗ್ತದೆ. ಸೊ ಅದಕ್ಕೇನಂದರೆ ಅದಕ್ಕೆ ಅವಕಾಶ ಕೊಡಬಾರ್ದು, ಅದೇ ದಂಡ ಕಟ್ಟೋ ಬದಲು ಒಂದು ಒಳ್ಳೆ ಹೆಲ್ಮೆಟ್ನ ನೀವು ಪರ್ಚೇಸ್ ಮಾಡಿ ಹಾಕ್ಕೊಂಡು ಓಡಾಡಿ. ಸೊ ನಮಗೆ ಭಾಳ ಸಂತೋಷ ಆಗ್ತದೆ. ಯಾರು ಹೆಲ್ಮೆಟ್ ಹಾಕ್ಕೊಂಡು ಓಡಿಸ್ತೀರಿ ಅವರಿಗೆ ನಾವು ಏನಂದರೆ ಗುಲಾಬಿ ಹೂ ಕೊಡ್ತೀವಿ, ಯಾರು ಏನಂತಂದರೆ ಹಾಕ್ಕೊಳ್ಳೋದಿಲ್ಲ ಅವರಿಗೆ ಫೈನ್ ಹಾಕಿ, ಸರಿನಾ? ಸೊ ನಾಳೆಯಿಂದ ಎಲ್ಲರೂ
ಕಂಪಲ್ಸರಿ ಹೆಲ್ಮೆಟ್ ಧರಿಸಿ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರಡಾಕೊಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.